ಹಾಯ್ ಎವ್ರಿವನ್, ವೆಲ್ಕಮ್ ಟು ಕರ್ನಾಟಕ ರುಚಿ. ನಾನಿವತ್ತು ಬ್ಲೂಬೆರೀಸ್ ಪ್ಯಾನ್ಕೇಕ್ ಮಾಡೋದು ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಇದು ರೆಡ್ ಕಲರಲ್ಲಿರುತ್ತೆ. ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಪಕ್ಕದಲ್ಲೊಂದು ಬೆಲ್ ಐಕಾನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಆಲ್ ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ತುಂಬ ಸಿಂಪಲ್ ರೆಸಿಪಿ ಇದು. ನಾನಿಲ್ಲಿ ಬ್ಲೂಬೆರೀಸ್ ತೊಗೊಂಡಿದ್ದೀನಿ ನೋಡಿ. ಬ್ಲೂಬೆರೀಸ್ ಅಂದರೆ ಈ ಥರ ಇರುತ್ತೆ. ಇದು ತುಂಬ ಒಳ್ಳೆಯದು ಬ್ಲೂಬೆರೀಸು, ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲರಿಗೂ ಒಳ್ಳೆಯದಿದು. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಮಕ್ಕಳು ಮೆಮೊರಿಗೂ ತುಂಬ ಒಳ್ಳೆಯದು. ಇದನ್ನು ದಿನ ತಿಂತಾ ಬಂದರೆ ಕ್ಯಾನ್ಸರೇ ತಡೆಗಟ್ಬೋದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನಾವು ದಿನ ತಿನ್ನೋಕ್ಕಾಗಲಿಲ್ಲ ಅಂದ್ರೆ ಅವಾಗವಾಗ ತಿನ್ಬೋದು. ಇದು ತುಂಬ ಕಾಸ್ಟ್ಲಿ ಇದೆ, ಇದು 100 ಗ್ರಾಮ್ಸೇ 350 ರುಪೀಸ್ ಇದೆ. ಇದು ನಾನಿಲ್ಲಿ 1 ಕಪ್ನಷ್ಟು ಮೈದಾನ ಜಡಿ ಹಿಡಿದಿಟ್ಕೊಂಡಿದ್ದೀನಿ. 1 ¼ ಸ್ಪೂನ್ನಷ್ಟು ಸೋಡಾ ಪುಡಿ ಹಾಕ್ತಿದ್ದೀನಿ. 1/2 ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ ಹಾಕ್ತಿದ್ದೀನಿ. ನಾನಿಲ್ಲಿ ಒಂದು ಬೌಲಲ್ಲಿ ಬೆಣ್ಣೆ ಮತ್ತು ಸಕ್ಕರೆ ಹಾಕಿ ಕರ್ಗಕ್ಕೆ ಇಟ್ಕೊಂಡಿದ್ದೆ. ಸಕ್ಕರೆ ಪುಡಿನೇ ಹಾಕ್ಕೊಂಡಿದ್ದೀನಿ. 1/2 ಕಪ್ನಷ್ಟು ಬೆಣ್ಣೆ, 1/2 ಕಪ್ನಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊಂಡು ಬಿಡೋಣ. 1 ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ ಹಾಕ್ತಿದ್ದೀನಿ. ಒಂದೇ ಒಂದು ಪಿಂಚಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ. ಇವಾಗ ನಾನು ಹಾಲು ಹಾಕ್ಕೊಂಡು ಇದನ್ನು ಕಲಸ್ಕೊಳ್ತೀನಿ. ದೋಸೆ ಹಿಟ್ಟಿನ ಹದಕ್ಕೆ ಕಲಸ್ಕೋಬೇಕು. ಕನ್ಸಿಸ್ಟೆನ್ಸಿ ಇದು, ಲಂಬ್ಸ್ ಏನು ಇಲ್ದಂಗೆ ನೀಟಾಗಿ ಕಲಸ್ಕೋಬೇಕು. ಇನ್ನೊಂದು ಸ್ವಲ್ಪ ಗಟ್ಟಿನೇ ಇದೆ ಇದು, ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ನೀವು ಇದು ಮಿಕ್ಸಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಪ್ಯಾನ್ಕೇಕ್ಸು. ನಾನು ಇದಕ್ಕೇ ಸ್ವಲ್ಪ ಬ್ಲೂಬೆರೀಸ್ನೆಲ್ಲ ಪೀಸ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಒಂದು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ತೀನಿ ನೋಡಿ. ಇವಾಗ ಸರಿ ಇದೆ ಕನ್ಸಿಸ್ಟೆನ್ಸಿ ನೋಡಿ. ನಾನು ಇವತ್ತು ಈ ಥರ ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಥರ ಪ್ಯಾನ್ ಇಲ್ಲ ಅಂದರೆ ನಾರ್ಮಲ್ ಚಪಾತಿ ದೋಸೆ ಮಾಡ್ತೀವಲ್ಲ ಆ ಪ್ಯಾನಲ್ಲೂ ನಾವು ಮಾಡ್ಕೋಬೋದು. ಇದನ್ನು ಫ್ಲೇಮ್ ಫುಲ್ ಕಮ್ಮಿಯಾಗಿ ಇಟ್ಬಿಡ್ಬೇಕು. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಕೊಳ್ಳೋಣ. ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ತೆಗೆದು ಒಂದೊಂದಕ್ಕೂ ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಈ ಥರ ಪ್ಯಾನ್ಸ್ ಇವಾಗ ಈಸಿಯಾಗಿ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ನಾವು ಇದರಲ್ಲಿ ಪುಟ್ಪುಟಾಣಿದು ದೋಸೆ ಆ ಥರ ಉತ್ತಪ್ಪ ಆ ಥರ ಎಲ್ಲ ಮಾಡಿಕೊಡ್ಬೋದು ಮಕ್ಕಳಿಗೆ. ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಪುಟ್ಪುಟಾಣಿದು ಮಾಡಿದ್ರೆ. ಇಲ್ಲಾಂದರೆ ಹೆಂಚಲ್ಲೂ ಈ ಥರನೇ ಮಾಡ್ಕೋಬೋದು ನಾವು ಪುಟ್ಪುಟಾಣಿಯಾಗಿ ನೋಡಿ. ಈ ಥರ ಹಾಕ್ಕೊಂಡ್ಮೇಲೆ ಇದ್ರ ಮೇಲೆ ನಾನು ಬ್ಲೂಬೆರೀಸ್ ಇಟ್ಕೊಳ್ತಿದ್ದೀನಿ. ನಾವು ಇಟ್ಟಿಗೆ ಮಿಕ್ಸ್ ಮಾಡೋದಕ್ಕಿಂತ ಈ ಥರ ಮೇಲೆ ಇಟ್ಕೊಂಡ್ರೆ ಇದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಫ್ಲೇಮ್ ಫುಲ್ ಕಮ್ಮಿಯಲ್ಲಿ ಇಡಬೇಕು, ಕಮ್ಮಿಯಲ್ಲಿ ಇಟ್ಟು ಮಾಡ್ಬೇಕು ನಾವು ಇದನ್ನ. ನೋಡಿ ಎಷ್ಟು ಉಬ್ಬಿ ಬಂದಿದೆ ಇದು. ಈಗ ಒಂದ್ ಕಡೆ ಆದ್ಮೇಲೆ ಇನ್ನೊಂದ್ ಕಡೆ ತಿರುಗಿಸ್ ಹಾಕೊಳ್ಳೋಣ. ನಿಮ್ಗೆ ಇದು ಎರಡು ಕಡೆ ಬೇಯಿಸೋದು ಬೇಡ ಅಂತ ಅನ್ಸಿದ್ರೆ ಕೆಳಗಡೆ ಏನಾದರೂ ನಿಮ್ಮ ಫ್ಲೇಮ್ ಫುಲ್ ಕಮ್ಮಿ ಇದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಕೆಳಗಡೆ ಒಂದು ಹೆಂಚು ಏನಾದರೂ ಇಟ್ಬಿಟ್ಟು ಅದ್ರ ಮೇಲೆ ಈ ಪ್ಯಾನ್ ಇಟ್ಕೊಂಡು ಮೇಲ್ಗಡೆ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಅವಾಗ ನೀವು ಈ ಥರ ಎರಡು ಕಡೆ ತಿರುಗಿಸಿ ಬೇಯಿಸೋ ಅವಶ್ಯಕತೆ ಇರೋಲ್ಲ, ಅವಾಗ ಎರಡು ಕಡೆ ಈವನ್ ಆಗಿ ಬೇಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎರಡು ಕಡೆ ಬೇಯಿಸ್ಕೊಂಡಿದ್ದೀನಿ, ಇವಾಗ ಚೆನ್ನಾಗಿ ಬೆಂದಿದೆ. ನೀವು ಈ ಥರ ಚುಚ್ಚಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೇಮ್ ಕೇಕ್ ಹೇಗೆ ಮಾಡ್ತೀವೋ ಅದೇ ಥರನೇ ಇದು, ಪ್ಲೇನ್ ಕೇಕ್ ಥರನೇ. ಏನಪ್ಪ ಅಂದರೆ ಇದು ಪ್ಯಾನಲ್ಲಿ ಮಾಡ್ಕೊತೀವಿ ಅಷ್ಟೇ ನಾವು. ನೋಡಿ ಇವಾಗ ಇದಾಗಿದೆ, ನಾನು ಇದನ್ನು ತೆಗೆದಿಟ್ಕೊಳ್ತೀನಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಬ್ಲೂಬೆರೀಸ್ ಪ್ಯಾನ್ ಕೇಕ್ ಮಾಡೋದು ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು. ನೀವು ಇದನ್ನು ಯಾವ ಸೈಜಲ್ಲಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ಹೊಸ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಗೆ ಗೊತ್ತಿರೋರಿಗೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು.